ವಿರಾಟ್ ಕೊಹ್ಲಿ ಸದ್ಯ ಫಾರ್ಮ್ಗೆ ಮರಳಲು ಹೆಣಗಾಡುತ್ತಿದ್ದು, ಇಂಗ್ಲೆಂಡ್ ಪ್ರವಾಸದಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸುವ ಮೂಲಕ ಮತ್ತೆ ಲಯಕ್ಕೆ ಮರಳಲಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯ ಆಶಯ. ಸದ್ಯ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಕೇವಲ 33 ರನ್ಗಳಿಗೆ ಔಟ್ ಆಗಿರೋ ವಿರಾಟ್ ಕೊಹ್ಲಿ ಮತ್ತೆ ಫಾರ್ಮ್ಗೆ ಮರಳಲು ಹೆಣಗಾಡುತ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಅಭಿಮಾನಿಗಳಲ್ಲಿ ಮೂಡೋದಕ್ಕೆ ಶುರುವಾಗಿದೆ. ಇನ್ನು ಅನೇಕ ಕ್ರಿಕೆಟ್ ಪಂಡಿತರು ವಿರಾಟ್ ಕೊಹ್ಲಿ ಫಾರ್ಮ್ ವಿಚಾರವಾಗಿ ನಾನಾ ರೀತಿಯ ಹೇಳಿಕೆಯನ್ನು ನೀಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಿರುವಾಗ ವಿರಾಟ್ ಕೊಹ್ಲಿಯ ಕೋಚ್, ಬಾಲ್ಯದ ಕೋಚ್ ರಾಜ್ಕುಮಾರ್ ಶರ್ಮಾ ಮಾತನಾಡಿದ್ದು, ಕಳೆದ 2 ವರ್ಷಗಳಿಂದ ಫಾರ್ಮ್ ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ವಿರಾಟ್ ಕೊಹ್ಲಿ ಆಫ್ ದಿ ಫೀಲ್ಡ್ ಕೂಡ ಚೆನ್ನಾಗಿ ಯೋಚಿಸುತ್ತಿರುತ್ತಾರೆ, ಅಲ್ಲದೆ ಅವರ ದಾಖಲೆಯ ಬಗ್ಗೆಯೂ ಯೋಚಿಸುತ್ತಿರುತ್ತಾರೆ. ಅವರು ಯಾವಾಗಲೂ ಆರೋಗ್ಯಕರ ಸ್ಪರ್ಧೆಯನ್ನು ನೀಡೋದಕ್ಕೆ ಕಾಯುತ್ತಿರುತ್ತಾರೆ. ಅವರು ಎಲ್ಲ ಸಂದರ್ಭದಲ್ಲಿಯೂ ಸಹ ತಮ್ಮ ಬ್ಯಾಟಿಂಗ್ ವಿಚಾರವಾಗಿ ಯೋಚಿಸುತ್ತಾರೆ, ಅದು ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಗಲಿ, ಹೋಟೆಲ್ ಆಗಲಿ, ಎಲ್ಲೇ ಹೋಗಲಿ ಈ ಬಗ್ಗೆ ಅವರಿಗೆ ಯೋಚನೆ ಬರುತ್ತದೆ. ಆನ್ ಫೀಲ್ಡ್ನಲ್ಲಿ ಅವರು ಬಾಲ್ ಹೇಗೆ ಎದುರಿಸಬೇಕು ಅನ್ನೋದರ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಳ್ಳುತ್ತಾರೆ ಅನ್ನೋ ಮಾತನ್ನು ಬಾಲ್ಯದ ಕೋಚ್ ರಾಜ್ಕುಮಾರ್ ಶರ್ಮಾ ಹೇಳಿಕೊಂಡಿದ್ದಾರೆ. ಸದ್ಯ ವಿರಾಟ್ ಕೊಹ್ಲಿ ದಾಖಲೆಗಳ ಸನಿಹಕ್ಕೆ ಇಂಗ್ಲೆಂಡ್ ಕ್ರಿಕೆಟಿಗ ಜೋ ರೂಟ್ ಇದ್ದು, ಸದ್ಯ ರೂಟ್ ಭರ್ಜರಿ ಫಾರ್ಮ್ನಲ್ಲಿ ಇರೋದ್ರಿಂದಾಗಿ ವಿರಾಟ್ ಕೊಹ್ಲಿ ದಾಖಲೆಯನ್ನು ರೂಟ್ ಮುರಿಯಬಲ್ಲರು ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ವಿಷಯ ನೋಡೋದಾದರೆ, ಇಂಗ್ಲೆಂಡ್ ಪ್ರವಾಸದಲ್ಲಿರೋ ವಿರಾಟ್ ಕೊಹ್ಲಿ ಅಬ್ಬರಿಸುವ ಲಕ್ಷಣಗಳು ಕಾಣಿಸ್ತಾ ಇದ್ದು, ಇದೀಗ ಇಂಗ್ಲೆಂಡ್ ಕೂಡ ವಿರಾಟ್ ಕೊಹ್ಲಿ ವಿಕೆಟ್ ಪಡೆಯೋದಕ್ಕೆ ತಂಡ 1 ತಿಂಗಳ ಹಿಂದೆಯೇ ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡಿದೆ ಅಂತೆ. ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯದಲ್ಲಿ ಆಂಡ್ರೋಸನ್ಗೆ ವಿಶ್ರಾಂತಿ ನೀಡಲಾಗಿತ್ತು. ಆ ಮೂಲಕ ಭಾರತ ವಿರುದ್ಧದ ಟೆಸ್ಟ್ಗೆ ರೆಡಿಯಾಗಲು ಸೂಚಿಸಲಾಗಿತ್ತು. ಆ ಮೂಲಕ ವಿರಾಟ್ ಕೊಹ್ಲಿ ವಿಕೆಟ್ ಬಹು ಬೇಗನೆ ಕಬಳಿಸಲು ರೂಟ್ಗೆ ರೂಪರೇಷೆಗಳನ್ನು ರೂಪಿಸಿಕೊಳ್ಳಲು ಸಲಹೆಯನ್ನು ನೀಡಲಾಗಿತ್ತು ಅನ್ನೋ ವಿಷಯ ಇದೀಗ ಬಹಿರಂಗವಾಗಿದೆ. ಇಂಗ್ಲೆಂಡ್ ಪಿಚ್ನಲ್ಲಿ ವಿರಾಟ್ ಕೊಹ್ಲಿ ರೆಕಾರ್ಡ್ ತುಂಬಾನೇ ಚೆನ್ನಾಗಿದ್ದು, ಹೀಗಾಗಿ ಇಂಗ್ಲೆಂಡ್ ತನ್ನ ಗೆಲುವಿಗೆ ವಿರಾಟ್ ಕೊಹ್ಲಿ ಮುಳುವಾಗಲಿದ್ದಾರೆ ಅನ್ನೋ ವಿಚಾರ ಅರಿತಿದ್ದು, ಹೀಗಾಗಿ ವಿರಾಟ್ ಕೊಹ್ಲಿ ವಿಕೆಟ್ ಬಹು ಬೇಗನೆ ಪಡೆದುಕೊಂಡರೆ ನಾವು ಮ್ಯಾಚ್ ಗೆದ್ದ ಹಾಗೆ ಅನ್ನೋದು ಇಂಗ್ಲೆಂಡ್ ತಂಡದ ಲೆಕ್ಕಾಚಾರವಾಗಿದೆ.